ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬಿ ವೈ ವಿಜೇಂದ್ರ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಶುಭ ಹಾರೈಸಿದ್ದಾರೆ, ಜೊತೆಗೆ ಒಂದಿಷ್ಟು ಸಲಹೆಗಳನ್ನ ಕೂಡ ನೀಡಿದ್ದಾರೆ. ಇವಾಗ ಒಂದು ಬ್ರೇಕಿಂಗ್ ಇದೆ ನೋಡಿ. ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಿ ವೈ ವಿಜೇಂದ್ರ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಲಹೆಯನ್ನ ನೀಡಿದ್ದಾರೆ. ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ ಪರಮೇಶ್ವರ್ ಸೂಚನೆಯನ್ನ ಸಲಹೆಯನ್ನ ಕೊಟ್ಟಿರುವಂತಹದ್ದು ಕಿವಿಮಾತನ್ನ ಕೂಡ ಹೇಳಿದ್ದಾರೆ. ಸಕಾರಾತ್ಮಕವಾಗಿ ಸರ್ಕಾರಕ್ಕೆ ಸಲಹೆ ನೀಡಲಿ ಅಂತ ಹೇಳಿ ಒಂದಿಷ್ಟು ಸಲಹೆಯನ್ನ ಕೊಟ್ಟಿರುವಂತಹದ್ದು, ಸರ್ಕಾರ ಮಾಡುವಂತಹ ಕೆಲಸಗಳ ಬಗ್ಗೆ ಕಾರ್ಯಗಳ ಬಗ್ಗೆ ಕಿವಿಮಾತು ಹೇಳಬೇಕು ಅಥವಾ ಸೂಚನೆಯನ್ನ ಕೊಡಬೇಕು, ಸಲಹೆಯನ್ನ ಕೊಡಬೇಕು, ಉತ್ತಮ ಆಡಳಿತವನ್ನ ನಡೆಸೋದಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಕೀಯವಾಗಿ ಸರ್ಕಾರದ ವಿರುದ್ಧ ಬರೀ ಟೀಕೆ ಮಾಡಿಕೊಂಡು ಕೂತ್ಕೊಳ್ಳುವಂತಹದ್ದೇ ವಿಪಕ್ಷದ ಅಥವಾ ಪ್ರತಿಪಕ್ಷದ ಕೆಲಸ ಅಲ್ಲ. ಯುವಕರಿದ್ದರೆ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಎನ್ನುವಂತಹ ಭರವಸೆ ಇರುವಂತಹದ್ದು, ಜಾತಿಯ ಆಧಾರದ ಮೇಲೆ ಈ ಒಂದು ಹುದ್ದೆಯನ್ನ ನೀಡಿಲ್ಲ ಅನ್ನೋದು ಕೂಡ ಈ ಮೂಲಕವಾಗಿ ಹೇಳಿರುವಂತಹದ್ದು. ಕುಟುಂಬ ರಾಜಕಾರಣದ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ. ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು, ನೂತನ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಇದೀಗ ಆಯ್ಕೆಯಾಗಿದ್ದಾರೆ, ಇವರಿಗೆ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಲಹೆಯನ್ನ ಸೂಚನೆಯನ್ನ ಕಿವಿಮಾತನ್ನ ಕೂಡ ಹೇಳಿದ್ದಾರೆ. ವಿಜಯೇಂದ್ರ ಇನ್ನೂ ಕೂಡ ಯುವಕರಿದ್ದಾರೆ, ರಾಜಕೀಯದ ಬಗ್ಗೆ ತಿಳುವಳಿಕೆಯನ್ನ ಪಡ್ಕೊಳ್ಬೇಕು, ರಾಜಕೀಯ ವಿಚಾರಗಳನ್ನ ಇಟ್ಕೊಂಡು ಆಪಾದನೆ ಮಾಡುವಂತಹದ್ದು, ಆರೋಪವನ್ನ ಮಾಡುವಂತಹದ್ದು, ದ್ವೇಷದ ರಾಜಕಾರಣವನ್ನ ಮಾಡುವಂತಹದ್ದು ಅಲ್ಲ. ಸರ್ಕಾರ ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸಲಹೆಯನ್ನ ಕೊಡ್ಲಿ ಅಂತ ಹೇಳಿ ಈ ಮೂಲಕವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯಾವುದೇ ವಿಚಾರವಾಗಿ ಹಿಂದೆ ಕೂಡ ಜಾತಿ ರಾಜಕಾರಣದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು, ಇದರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಅದು ಅವರಿಗೆ ಬಿಟ್ಟಿರುವಂತಹ ವಿಚಾರ, ಅವರ ಪಕ್ಷದ ವಿಚಾರ. ಕುಟುಂಬದ ವಿಚಾರದ ಬಗ್ಗೆ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್. ಆ ಒಂದು ವಿಚಾರಗಳಿಗೆ ನಾನು ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ, ಆದರೆ ಅವ್ರಿಗೆ ಒಳ್ಳೇದಾಗಲಿ, ಉತ್ತಮ ಸೇವೆಯನ್ನ ಕೊಡಲಿ, ಪಕ್ಷ ಸಂಘಟನೆ ಮಾಡಲಿ ಅಂತೇಳಿ ಶುಭ ಹಾರೈಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವನ್ನು ಹೊರತುಪಡಿಸಿ ಅಭಿವೃದ್ಧಿಯ ಕಡೆ ಗಮನವನ್ನ ಕೊಡಬೇಕು ಅಂತೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ ಪರಮೇಶ್ವರ್. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ, ಇಲ್ಲಿದೆ ನೋಡಿ. ಉತ್ಸಾಹಿ ತರುಣ, ಭಾಳ ಆಸೆ ಆಕಾಂಕ್ಷೆಗಳು ರಾಜಕೀಯದಲ್ಲಿರ್ಬೋದು, ಸಮಾಜ ಕ್ಷೇತ್ರದಲ್ಲಿರ್ಬೋದು, ಅವರಿಗೆ ಇದೆ ಅಂದ್ಕೊಂಡಿದ್ದೇನೆ. ನಾನು ಅವರಿಗೆ ಒಂದೇ ಸಲಹೆ ಕೊಡ್ತಕ್ಕಂಥದ್ದು, ನಮ್ಮ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನಮಗೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನಮ್ಮನ್ನು ಮಾಡೋದಕ್ಕೆ ಎಚ್ಚರಿಸೋದಕ್ಕೆ ಯಾವುದೇ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ರಾಜಕೀಯ ಕ್ಷೇತ್ರದ ವಿಚಾರಗಳನ್ನು ರಾಜಕೀಯ ಉದ್ದೇಶದಿಂದ ಇಟ್ಟು ಅನವಶ್ಯಕವಾದ ಟೀಕೆ ಟಿಪ್ಪಣಿಗಳಾಗೋದು ಅಷ್ಟೊಂದು ಆರೋಗ್ಯಕರ ಅಲ್ಲ, ಅದನ್ನು ಗಮನದಲ್ಲಿಟ್ಕೊಂಡು ಅವರು ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಲೋಕಸಭಾ ಚುನಾವಣೆ ಎದುರಿರುವಾಗ ಲಿಂಗಾಯತ ತಾಳನೆ ಉಳಿಸಿದ್ರ ಬಿಜೆಪಿಯವರು ಗೊತ್ತಿಲ್ಲ, ಜಾತಿ ಆಧಾರದ ಮೇಲೆ ಸಾಮಾನ್ಯವಾಗಿ ಇಂಥ ಹುದ್ದೆಗಳನ್ನು ಕೊಡೋದಿಲ್ಲ. ನಮ್ಮ ಪಕ್ಷದಲ್ಲಿ ಕೂಡ ಅದು ಚರ್ಚೆ ಆಗ್ಬೋದು, ಆದರೆ ಅದೇ ಆಧಾರವಾಗಿ ಇಟ್ಕೊಂಡು ಮಾಡೋದಿಲ್ಲ. ಅದೆಲ್ಲ ಗೊತ್ತಿಲ್ಲ ನೋಡಿ, ಅವರ ಬಗ್ಗೆ ಮತ್ತು ಆ ಪಕ್ಷದ ಬಗ್ಗೆ ನಡೆಯುವಂಥ ನಡವಳಿಕೆಗಳ ಬಗ್ಗೆ ನಾನು ಕಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಏನಾದರೂ ಇದ್ರೆ ಅದನ್ನ ಹೇಳ್ಬೋದು ನಾವು. ಅವರ ಪಕ್ಷದ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ,
ನಮ್ಮ ಪಕ್ಷದ ಬಗ್ಗೆ ಏನಾದರೂ ವಿಚಾರಗಳಿದ್ರೆ ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ ಎನ್ನುವಂತಹ ಹೇಳಿಕೆಯನ್ನ ಈ ಮೂಲಕ ನೀಡಿರುವಂತಹದ್ದು ರಾಜಕೀಯವಾಗಿ ದ್ವೇಷವನ್ನ ಸಾಧಿಸುವಂತಹದ್ದು, ದ್ವೇಷದ ಭಾಷಣಗಳನ್ನ ಮಾಡುವಂತಹದ್ದು ಅಲ್ಲ. ಸೂಕ್ತ ರೀತಿಯಲ್ಲಿ ಆಡಳಿತವನ್ನ ಕೊಡ್ಲಿ, ಸೇವೆಯನ್ನ ಕೊಡ್ಲಿ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭವನ್ನು ಹಾರೈಸಿದ್ದಾರೆ ಡಾಕ್ಟರ್ ಡಿ ಪರಮೇಶ್ವರ್.